ಹೈ ಫ್ರೆಂಡ್ಸ್ ಸೈನಾ ಕ್ರಿಯೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ಕೆ ಎಸ್ ಒನಲ್ಲಿ ಬಿ ಎಡ್ ಎಂಟ್ರೆನ್ಸ್ ಎಕ್ಸಾಮ್ಗೆ ಅಪ್ಲೈ ಮಾಡಿದಿರೋ ಅವರೆಲ್ಲ ತಪ್ಪದೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತರ ಬಿ ಎಡ್ ಎಂಟ್ರೆನ್ಸ್ ಎಕ್ಸಾಮ್ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿದ್ದೀನಿ ಸಾರಿ ಫ್ರೆಂಡ್ಸ್ ಕಾರಣಾಂತರಗಳಿಂದ ಬೇಗ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಮಾರ್ಚ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿ ಎಡ್ ಎಂಟ್ರೆನ್ಸ್ ಎಕ್ಸಾಮ್ ಇದೆ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತಾ ಇರ್ತೀರಿ ಅದರ ಜೊತೆಗೆ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇರ್ನ ಒಮ್ಮೆ ಬಿಡಿಸಿ ಆಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ನಾನು ಈಗ ಅಪ್ಲೋಡ್ ಮಾಡ್ತಾ ಇರೋ ಕ್ವಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ತನೇ ಸಾಲಿನದ್ದು ಬನ್ನಿ ಫ್ರೆಂಡ್ಸ್ ಟೈಮ್ನ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇದೆ ಆಮೇಲೆ ಎಷ್ಟು ಮಾರ್ಕ್ಸ್ನ ಕ್ವಶನ್ ಪೇಪರ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಫ್ರೆಂಡ್ಸ್ ಕ್ವಶನ್ ಪೇಪರ್ ಟೋಟಲ್ ಹಂಡ್ರೆಡ್ ಮಾರ್ಕ್ಸ್ಗೆ ಇರುತ್ತೆ ಅದರಲ್ಲಿ ಕೊಟ್ಟ ಒಂದರಿಂದ ನೂರು ಪ್ರಶ್ನೆಗಳಲ್ಲಿ ಒಂದರಿಂದ ಐವತ್ತನೇ ಪ್ರಶ್ನೆಗಳು ರೀಸನಿಂಗ್ ಅಬಿಲಿಟಿಗೆ ಸಂಬಂಧಪಟ್ಟದ್ದು ಅಂದರೆ ತಾರ್ಕಿಕ ಸಂ ತಾರ್ಕಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿರುತ್ತೆ ಆಮೇಲೆ ಐವತ್ತೊಂದರಿಂದ ನೂರರವರೆಗಿನ ಪ್ರಶ್ನೆಗಳು ಬೋಧನಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಟೀಚಿಂಗ್ ಅಪಿಲಿಟ್ಯೂಡ್ಗೆ ಸಂಬಂಧಪಟ್ಟ ಪ್ರಶ್ನೆಗಳಿರುತ್ತೆ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಕ್ವಶನ್ಸ್ನ ರೀಡ್ ಮಾಡ್ತಾ ಹೋಗ್ತೀನಿ ಆನ್ಸರ್ಸ್ನ ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಇಲ್ಲಿ ಆಲ್ರೆಡಿ ಯಾರು ಆನ್ಸರ್ನ ಟಿಕ್ ಮಾಡಿದ್ದಾರೆ ಗೊತ್ತಿಲ್ಲ ಆ ಆನ್ಸರ್ಸ್ ಎಷ್ಟು ಮಟ್ಟಿಗೆ ಕರೆಕ್ಟ್ ಆಗಿವೆ ಅಂತ ಹಾಗಾಗಿ ನೀವು ಥಿಂಕ್ ಮಾಡಿ ಆನ್ಸರ್ ಮಾಡಿ ನಿಮಗೂ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ದಂ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ನೋಡೋಣ ಕೊಟ್ಟಿರುವ ಗೆರೆ ಎಳೆದ ಪದದ ಅವಿಭಾಜ್ಯ ಭಾಗವನ್ನು ಆಯ್ಕೆ ಮಾಡಿ ಗೆರೆ ಎಳೆದ ಪದ ಶೂ ಆಪ್ಷನ್ ಎ ಹಿಮ್ಮಡಿ ಆಪ್ಷನ್ ಬಿ ಚರ್ಮ ಆಪ್ಷನ್ ಸಿ ಲೇಸು ಆಪ್ಷನ್ ಡಿ ನಡಿಗೆ ಎರಡನೇ ಪ್ರಶ್ನೆ ಈ ಕೆಳಗಿನ ಸರಣಿಯಲ್ಲಿ ಮುಂದೆ ಬರುವ ಸಂಖ್ಯೆ ಯಾವುದು ಒಂದು ಆರು ಹದಿಮೂರು ಇಪ್ಪತ್ತೆರಡು ಮೂವತ್ತ್ಮೂರು ಆಪ್ಷನ್ ಎ ನಲವತ್ನಾಲ್ಕು ಆಪ್ಷನ್ ಬಿ ನಲವತ್ತೈದು ಆಪ್ಷನ್ ಸಿ ನಲವತ್ತಾರು ಆಪ್ಷನ್ ಡಿ ನಲವತ್ತೇಳು ಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಉಳಿದವುಗಳಿಗಿಂತ ಭಿನ್ನವಾಗಿದೆ ಆಪ್ಷನ್ ಎ ವರ್ಗ ಆಪ್ಷನ್ ಬಿ ತ್ರಿಭುಜ ಆಪ್ಷನ್ ಸಿ ವೃತ್ತ ಆಪ್ಷನ್ ಡಿ ಗೋಲ ನಾಲ್ಕನೇ ಪ್ರಶ್ನೆ ಐದು ಪುಸ್ತಕಗಳನ್ನು ಒಂದರ ಮೇಲೆ ಒಂದರಂತೆ ಇಡಲಾಗಿದೆ ಇ ಯು ಎ ಯ ಮೇಲೆ ಸಿ ಯು ಬಿಯ ಕೆಳಗಿದೆ ಬಿ ಯ ಮೇಲೆ ಎ ಇದ್ದರೆ ಡಿ ಯು ಸಿ ಯ ಕೆಳಗೆ ಇದ್ದರೆ ಎಲ್ಲಕ್ಕಿಂತ ಮೇಲೆ ಯಾವುದು ಇದೆ ಆಪ್ಷನ್ ಎ ಇ ಆಪ್ಷನ್ ಬಿ ಎ ಆಪ್ಷನ್ ಸಿ ಬಿ ಆಪ್ಷನ್ ಡಿ ಡಿ ಐದನೇ ಪ್ರಶ್ನೆ ಚಿತ್ರವಿನ್ಯಾಸವನ್ನು ಹೊಂದಿರುವ ಒಂದು ಪಾರದರ್ಶಕ ಹಾಳೆಯನ್ನು ನೀಡಲಾಗಿದೆ ಒಂದು ವೇಳೆ ಈ ಹಾಳೆಯನ್ನು ಚಿತ್ರದಲ್ಲಿ ತೋರಿಸಿರುವ ಮಧ್ಯಭಾಗದ ಗೆರೆಯ ಮೇಲೆ ಮಡಚಿದರೆ ಯಾವ ರೀತಿಯ ಚಿತ್ರವು ಕಂಡುಬರುವುದು ಫ್ರೆಂಡ್ಸ್ ಇಲ್ಲಿ ಚಿತ್ರವನ್ನು ನೀಡಿದ್ದಾರೆ ಅದನ್ನು ನೀವೇ ಡೀಟೇಲ್ ಆಗಿ ನೋಡ್ಕೊಳ್ಳಿ ಆರನೇ ಪ್ರಶ್ನೆ ಮೇಲೆ ನೀಡಲಾಗಿರುವ ಚಿತ್ರದಲ್ಲಿ ನಗರಿಯೇ ವಿದ್ಯಾವಂತರಾಗಿದ್ದು ಶ್ರಮ ಪಡೆದವರನ್ನು ಪ್ರತಿನಿಧಿಸುವ ಭಾಗ ಯಾವುದು ಅಂತ ಹೇಳಿ ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ತ್ರಿಭುಜ ಚೌಕ ಮತ್ತು ವೃತ್ತ ಇದೆ ಇದರಲ್ಲಿ ಅರ್ಬನ್ ಹ್ಯಾಂಡ್ ವರ್ಕಿಂಗ್ ಎಜುಕೇಟೆಡ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಆಪ್ಷನ್ ನೋಡಿ ಫ್ರೆಂಡ್ಸ್ ಮೊದಲನೇ ಆಪ್ಷನ್ ಎ ಎರಡನೇ ಆಪ್ಷನ್ ಬಿ ಮೂರನೇ ಆಪ್ಷನ್ ಸಿ ನಾಲ್ಕನೇ ಆಪ್ಷನ್ ಡಿ ಏಳನೇ ಪ್ರಶ್ನೆ ಅಮಿತ್ ಕೃಷ್ಣನ ಮಗ ಕೃಷ್ಣ ಸಹೋದರಿಯಾದ ಸುಷ್ಮಾ ಇವರಿಗೆ ದೇವೇಂದ್ರ ಎಂಬುವ ಮಗ ಹಾಗೂ ಪಂಕಜ್ ಪಂಕಜ ಎನ್ನುವ ಮಗಳು ಇದ್ದಾರೆ ಶಿವರಾಜರವರು ದೇವೇಂದ್ರನಿಗೆ ಸೋದರ ಮಾವ ಶಿವರಾಜು ಹೊಂದಿರುವ ಸೋದರಳಿಯಂದಿರು ಎಷ್ಟು ಆಪ್ಷನ್ ಎ ಒಂದು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ನಾಲ್ಕು ಎಂಟನೇ ಪ್ರಶ್ನೆ ಇಲ್ಲಿ ಒಂದು ಹೇಳಿಕೆ ಹಾಗೂ ಎರಡು ತೀರ್ಮಾನಗಳನ್ನು ನೀಡಲಾಗಿದೆ ನೀವು ಹೇಳಿಕೆಯನ್ನು ಹಾಗೂ ತೀರ್ಮಾನಗಳನ್ನು ಪರಿಗಣಿಸಿ ಯಾವ ತೀರ್ಮಾನವೂ ಸರಿಯಾದುದೆಂದು ಗುರುತಿಸಿ ಹೇಳಿಕೆ ಐವತ್ನಾಲ್ಕು ಪರ್ಸೆಂಟ್ ವಿದ್ಯಾರ್ಥಿನಿಯರು ತೇರ್ಗಡೆಯಾದರು ತೀರ್ಮಾನಗಳು ಒಂದು ಪರೀಕ್ಷೆಯಲ್ಲಿ ನಲವತ್ತಾರು ಪರ್ಸೆಂಟ್ ವಿದ್ಯಾರ್ಥಿಗಳು ತೇರ್ಗಡೆಯಾದರು ಎರಡನೇ ತೀರ್ಮಾನ ವಿದ್ಯಾರ್ಥಿಗಳಿಗಿಂತ ವಿದ್ಯಾರ್ಥಿನಿಯರುಗಳ ಸಾಧನೆ ಉತ್ತಮವಾಗಿದೆ ಆಪ್ಷನ್ ಎ ತೀರ್ಮಾನ ಒಂದು ಮಾತ್ರ ಸರಿ ಆಪ್ಷನ್ ಬಿ ತೀರ್ಮಾನ ಎರಡು ಮಾತ್ರ ಸರಿ ಆಪ್ಷನ್ ಸಿ ತೀರ್ಮಾನ ಒಂದು ಹಾಗೂ ಎರಡು ಎರಡೂ ಸರಿ ಇಲ್ಲ ಆಪ್ಷನ್ ಡಿ ತೀರ್ಮಾನ ಒಂದು ಹಾಗೂ ಎರಡು ಎರಡೂ ಸರಿ ಒಂಬತ್ತನೇ ಪ್ರಶ್ನೆ ಮೊದಲ ಎರಡು ಪದಗಳು ಪ್ರಶ್ನಾ ಜೋಡಿ ಇದರ ಮುಂದೆ ನಾಲ್ಕು ಪದಗಳ ಜೋಡಿಗಳನ್ನು ನೀಡಲಾಗಿದೆ ಪ್ರಶ್ನೆಯ ಜೋಡಿ ಸಂಬಂಧವನ್ನೇ ಪ್ರತಿನಿಧಿಸುವ ಪದ ಜೋಡಿಯನ್ನು ಆಯ್ಕೆ ಮಾಡಿ ಸಂಪಾದಕ ಮ್ಯಾಗ್ಝಿನ್ ಆಪ್ಷನ್ ಎ ಕಾದಂಬರಿ ಬರಹಗಾರ ಆಪ್ಷನ್ ಬಿ ಕವಿತೆ ಕವಿ ಆಪ್ಷನ್ ಸಿ ಸಿನಿಮಾ ನಿರ್ದೇಶಕ ಆಪ್ಷನ್ ಡಿ ವರ್ಣಚಿತ್ರ ಕಲಾಕಾರ ಹತ್ತನೇ ಪ್ರಶ್ನೆ ಆಶಾರವರು ಕನ್ನಿಕಾರವರ ಮಗಳು ಕನ್ನಿಕಾರವರ ಏಕೈಕ ಸಹೋದರಿ ಶಶಿ ಅವರಿಗೆ ಇಬ್ಬರು ಪುತ್ರಿಯರು ದಿವ್ಯಾ ಹಾಗೂ ಪ್ರತೀಕ್ಷಾ ಶಶಿ ಅವರಿಗೆ ಯಾವುದೇ ಪುತ್ರರಿಲ್ಲ ಶಿವಾಲಿಕ್ರವರು ದಿವ್ಯಾರವರ ಸೋದರ ಮಾವ ಶಿವಾಲಿಕ್ರವರಿಗೆ ಸಹೋದರಳಿಯರ ಸಂಖ್ಯೆ ಎಷ್ಟು ಆಪ್ಷನ್ ಎ ಸಾಕಷ್ಟು ದತ್ತಾಂಶಗಳಿರುವುದಿಲ್ಲ ಆಪ್ಷನ್ ಬಿ ಯಾರೂ ಇಲ್ಲ ಆಪ್ಷನ್ ಸಿ ಒಂದು ಆಪ್ಷನ್ ಡಿ ಎರಡು ಹನ್ನೊಂದನೇ ಪ್ರಶ್ನೆ ಮಧು ವಿದ್ಯಾಳ ಸೋದರ ರಾಧಾ ಅನಿಲ್ನ ಸೋದರಿ ವಿದ್ಯಾ ರೇಖಾಳ ಮಗಳು ಹಾಗಾದರೆ ಅನಿಲ್ಗೂ ಮಧುವಿಗೂ ಇರುವ ವ್ಯತ್ ಸಂಬಂಧವೇನು ಆಪ್ಷನ್ ಎ ಚಿಕ್ಕಪ್ಪ ಆಪ್ಷನ್ ಬಿ ಸೋದರ ಮಾಮ ಆಪ್ಷನ್ ಸಿ ತಂದೆ ಆಪ್ಷನ್ ಡಿ ಮೈದುನ ಹನ್ನೆರಡನೇ ಪ್ರಶ್ನೆ ಆರು ಮುಖ ಹೊಂದಿರುವ ಎರಡು ಘನಕೃತಿಗಳಿಗೆ ಬಿಳಿ ಹಳದಿ ಕಿತ್ತಳೆ ಹಸಿರು ಕೆಂಪು ಮತ್ತು ನೀಲಿ ಬಣ್ಣವನ್ನು ಹಚ್ಚಲಾಗಿದೆ ಕೆಳಗಿನ ಎ ಮತ್ತು ಬಿ ಚಿತ್ರಗಳಲ್ಲಿ ಬಣ್ಣಗಳನ್ನು ಚಿತ್ರಿಸಲಾಗಿದೆ ಘನಕೃತಿಯ ಮೇಲ್ಭಾಗದಲ್ಲಿ ನೀಲಿ ಬಣ್ಣ ಬಂದಾಗ ಘನಕೃತಿಯ ಕೆಳಭಾಗದಲ್ಲಿ ಕಂಡುಬರುವ ಬಣ್ಣ ಯಾವುದು ಆಪ್ಷನ್ ಎ ಕೆಂಪು ಆಪ್ಷನ್ ಬಿ ಹಳದಿ ಆಪ್ಷನ್ ಸಿ ಬಿಳಿ ಆಪ್ಷನ್ ಡಿ ಹಸಿರು ಮೂರನೇ ಪ್ರಶ್ನೆ ಕಾಂಪ್ರಿಹೆನ್ಷನ್ ಎಂಬ ಪದದಲ್ಲಿ ಮೊದಲ ಮೂರು ಅಕ್ಷರಗಳನ್ನು ತಿರುಗುಮುರುಗಾಗಿ ಬರೆದು ಇದಕ್ಕೆ ಕೊನೆಯ ಮೂರು ಅಕ್ಷರಗಳನ್ನು ಸೇರಿಸಿ ಮತ್ತೆ ಉಳಿದ ಅಕ್ಷರಗಳನ್ನು ತಿರುಗುಮುರುಗಾಗಿ ಬರೆದರೆ ಮಧ್ಯದಲ್ಲಿ ಬರುವ ಅಕ್ಷರ ಯಾವುದು ಆಪ್ಷನ್ ಎ ಎಚ್ ಆಪ್ಷನ್ ಬಿ ಎಸ್ ಆಪ್ಷನ್ ಸಿ ಎನ್ ಆಪ್ಷನ್ ಡಿ ಆರ್ ಹದಿನಾಲ್ಕನೇ ಪ್ರಶ್ನೆ ಒಂದು ಬೆಟ್ಟವು ಯಾವಾಗಲೂ ಡ್ಯಾಶ್ ಹೊಂದಿರುತ್ತದೆ ಆಪ್ಷನ್ ಎ ಮರಗಳು ಆಪ್ಷನ್ ಬಿ ಎತ್ತರ ಆಪ್ಷನ್ ಸಿ ಪ್ರಾಣಿಗಳು ಆಪ್ಷನ್ ಡಿ ನೀರು ಹದಿನೈದನೇ ಪ್ರಶ್ನೆ ಪ್ರತಿನಿತ್ಯ ಬೆಳಗಿನ ವೇಳೆ ಒಂದು ನಿಗದಿತ ದಾರಿಯಲ್ಲಿಯೇ ರಾಮನು ಹಾಲಿನ ಪ್ಯಾಕೆಟ್ಟುಗಳನ್ನು ವಿತರಿಸುವನು ತನ್ನ ನೆರೆಹೊರೆಯಲ್ಲಿ ಮೂವತ್ತೇಳು ಪ್ರತಿ ಪತ್ರಿಕೆಗಳನ್ನು ಒಂದು ಗಂಟೆಯಲ್ಲಿ ಹಾಕುವನು ಅವನಿಗೆ ಖಾಯಿಲೆಯಾದಾಗ ಅದೇ ರಸ್ತೆಯಲ್ಲಿರುವ ಅವನ ಗೆಳೆಯ ಶ್ರಾಮನು ಹಾಲಿನ ಪ್ಯಾಕೆಟ್ಟುಗಳನ್ನು ವಿತರಿಸುವನು ಹಾಗಾದರೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾದುದು ಆಪ್ಷನ್ ಎ ರಾಮ ಮತ್ತು ಶ್ಯಾಮರು ನೆರೆಹೊರೆಯವರಾಗಿ ವಾಸಿಸುತ್ತಿದ್ದಾರೆ ಆಪ್ಷನ್ ಬಿ ಶ್ಯಾಮನು ಹಾಲಿನ ಪ್ಯಾಕೆಟ್ಗಳನ್ನು ವಿತರಿಸಲು ಒಂದು ಗಂಟೆಗೂ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತಾನೆ ಆಪ್ಷನ್ ಸಿ ರಾಮನು ತನ್ನ ಕೆಲಸವನ್ನು ನಸುಕಿನಲ್ಲಿ ಬಹುಬೇಗನೆ ಪ್ರಾರಂಭಿಸುತ್ತಾನೆ ಆಪ್ಷನ್ ಡಿ ಶ್ಯಾಮನು ಬೇರೆಯ ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಹದಿನಾರನೇ ಪ್ರಶ್ನೆ ಟಿಕೆಟು ಪ್ರವೇಶ ಆಪ್ಷನ್ ಎ ಹಣ ಐಷಾರಾಮ ಆಪ್ಷನ್ ಬಿ ಶಾಲೆ ಪುಸ್ತಕ ಆಪ್ಷನ್ ಸಿ ಕುತ್ತಿಗೆ ಕಾಲರ್ ಆಪ್ಷನ್ ಡಿ ಪ್ರಬಲ ನೈತಿಕತೆ ಹದಿನೇಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಚಿತ್ರವು ಉಳಿದವುಗಳಿಗಿಂತ ಭಿನ್ನವಾಗಿದೆ ಫ್ರೆಂಡ್ಸ್ ಇಲ್ಲಿ ಚಿತ್ರಗಳನ್ನು ನೀಡಿದ್ದಾರೆ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆನ್ಸರ್ನ ಹದಿನೆಂಟನೇ ಪ್ರಶ್ನೆ ಸಭಾಂಗಣವೊಂದರಲ್ಲಿ ನೂರು ಮಂದಿ ಇದ್ದಾರೆ ಅವರಲ್ಲಿ ಮೂವತ್ತು ಪರ್ಸೆಂಟಷ್ಟು ಸೋಫಾದಲ್ಲಿ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ ಹಾಗೆಯೇ ಐವತ್ತು ಪರ್ಸೆಂಟಷ್ಟು ಕುರ್ಚಿಗಳಲ್ಲಿ ಕುಳಿತಿದ್ದಾರೆ ಹಾಗಾದರೆ ಕುಳಿತಿರದ ಮಂದಿ ಎಷ್ಟು ಆಪ್ಷನ್ ಎ ಹದಿನೈದು ಆಪ್ಷನ್ ಬಿ ನಲವತ್ತು ಆಪ್ಷನ್ ಸಿ ಮೂವತ್ತಾರು ಆಪ್ಷನ್ ಡಿ ಇಪ್ಪತ್ತು ಹತ್ತೊಂಬತ್ತನೇ ಪ್ರಶ್ನೆ ಎನರ್ಜಿ ಅನ್ನು ಎಫ್ಓ ಎಫ್ ಎಸ್ ಹೆಚ್ ಝಡ್ ಎಂಬುದಾಗಿ ಬರೆದರೆ ಡಾಲ್ಫಿನ್ ಅನ್ನು ಹೇಗೆ ಬರೆಯಬಹುದು ಆಪ್ಷನ್ ಎ ಸಿ ಎನ್ ಕೆ ಒ ಜಿ ಎಚ್ ಎಂ ಆಪ್ಷನ್ ಬಿ ಇ ಪಿ ಎಂ ಕ್ಯೂ ಐ ಜೆ ಆಪ್ಷನ್ ಸಿ ಬಿ ಪಿ ಎಮ್ ಕ್ಯೂ ಆರ್ ಎಸ್ ಒ ಆಪ್ಷನ್ ಡಿ ಸಿ ಎಂ ಕ್ಯೂ ಕೆ ಜಿ ಎಚ್ ಒ ಇಪ್ಪತ್ತನೇ ಪ್ರಶ್ನೆ ನೈಋತ್ಯ ದಿಕ್ಕು ಈಶಾನ್ಯವಾದಾಗ ಮತ್ತು ಈಶಾನ್ಯ ದಿಕ್ಕು ಆಗ್ನೇಯವಾದಾಗ ಹಾಗೆಯೇ ಇದೇ ವಿನ್ಯಾಸದಲ್ಲಿ ಉಳಿದ ಎಲ್ಲ ದಿಕ್ಕುಗಳು ಬದಲಾದರೆ ಪಶ್ಚಿಮವು ಯಾವ ದಿಕ್ಕಾಗುತ್ತದೆ ಆಪ್ಷನ್ ಎ ಉತ್ತರ ಆಪ್ಷನ್ ಬಿ ಆಗ್ನೇಯ ಆಪ್ಷನ್ ಸಿ ದಕ್ಷಿಣ ಆಪ್ಷನ್ ಡಿ ಪೂರ್ವ ಇಪ್ಪತ್ತೊಂದನೇ ಪ್ರಶ್ನೆ ಸೋನುವಿನ ವಯಸ್ಸು ಮನುರವರ ವಯಸ್ಸಿನ ಎರಡು ಮೂರಾಂಶರಷ್ಟಿದೆ ಐದು ವರ್ಷಗಳ ನಂತರ ಸೋನುವಿಗೆ ಮೂವತ್ತೈದು ವರ್ಷಗಳಾಗುತ್ತದೆ ಹಾಗಾದರೆ ಮನುವಿನ ಪ್ರಸ್ತುತ ವಯಸ್ಸೆಷ್ಟು ಆಪ್ಷನ್ ಎ ಅರವತ್ತು ವರ್ಷಗಳು ಆಪ್ಷನ್ ಬಿ ನಲವತ್ತೈದು ವರ್ಷಗಳು ಆಪ್ಷನ್ ಸಿ ಇಪ್ಪತ್ತು ವರ್ಷಗಳು ಆಪ್ಷನ್ ಡಿ ಇಪ್ಪತ್ತಾರು ವರ್ಷಗಳು ಇಪ್ಪತ್ತೆರಡನೇ ಪ್ರಶ್ನೆ ಐದು ಜನ ಸ್ನೇಹಿತರು ಒಂದು ಬೆಂಚಿನ ಮೇಲೆ ಕೆಳಗೆ ನಮೂದಿಸಿರುವ ಕ್ರಮದಲ್ಲಿ ಕುಳಿತಿದ್ದಾರೆ ಎಸ್ ಎಂಬುವವನು ಪಿ ಜೊತೆಗೆ ಕುಳಿತಿರುತ್ತಾನೆ ಮತ್ತು ಟಿ ಎಂಬುವವನು ಆರ್ ನಂತರ ಕುಳಿತಿರುತ್ತಾರೆ ಎಸ್ ಎಂಬುವವನು ಟಿ ನೊಂದಿಗೆ ಕುಳಿತಿರುವುದಿಲ್ಲ ಆರ್ ಎಂಬುವವನು ಬೆಂಚಿನ ಎಡ ತುದಿಯ ಕೊನೆಯಲ್ಲಿ ಕುಳಿತಿರುತ್ತಾರೆ ಮತ್ತು ಎಸ್ ಎಂಬುವವನು ಬಲದಿಂದ ಎರಡನೇ ಸ್ಥಾನದಲ್ಲಿ ಕುಳಿತಿರುತ್ತಾರೆ ಕ್ಯೂ ಎಂಬುವವನು ಪಿ ಎಂಬುವವರ ಬಲಭಾಗದಲ್ಲಿ ಮತ್ತು ಟಿ ಎಂಬುವವರ ಬಲಭಾಗದಲ್ಲಿ ಕುಳಿತಿರುತ್ತಾರೆ ಎಸ್ ಎಂಬುವವನು ಮತ್ತು ಕ್ಯೂ ಎಂಬುವವನು ಒಟ್ಟಾಗಿ ಕುಳಿತಿರುತ್ತಾರೆ ಬೆಂಚಿನ ಬಲಗಡೆಯ ತುತ್ತ ತುದಿಯಲ್ಲಿ ಕುಳಿತಿರುವ ವ್ಯಕ್ತಿ ಯಾರು ಆಪ್ಷನ್ ಎ ಆರ್ ಆಪ್ಷನ್ ಬಿ ಎಸ್ ಆಪ್ಷನ್ ಸಿ ಪಿ ಆಪ್ಷನ್ ಡಿ ಕ್ಯೂ ಇಪ್ಪತ್ತ್ ಮೂರನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ನಾಲ್ಕು ಪರ್ಯಾಯ ಚಿತ್ರಗಳ ಪೈಕಿ ದತ್ತ ಚಿತ್ರ ಮಾತೃಕೆಯನ್ನು ಪೂರ್ಣಗೊಳಿಸುವ ಸೂಕ್ತ ಚಿತ್ರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ಸಹ ಚಿತ್ರವನ್ನು ನೋಡಿದರೆ ಮಾತ್ರ ಗೊತ್ತಾಗುತ್ತೆ ಇವು ಇದರಲ್ಲಿ ನೀವು ಚಿತ್ರವನ್ನು ಕರೆಕ್ಟಾಗಿ ನೋಡಿ ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಕೂಡ ಚಿತ್ರ ಇರೋದರಿಂದ ಅದನ್ನು ಸರಿಯಾಗಿ ಗಮನಿಸಿ ಆನ್ಸರ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇಪ್ಪತ್ತೈದನೇ ಪ್ರಶ್ನೆ ಒಂದು ಶಾಲೆಯಲ್ಲಿ ಐದು ಜನ ಶಿಕ್ಷಕರಿರುವರು ಎ ಮತ್ತು ಬಿ ಅವರು ಹಿಂದಿ ಮತ್ತು ಇಂಗ್ಲೀಷ್ ಅನ್ನು ಬೋಧಿಸುವರು ಸಿ ಮತ್ತು ಬಿ ಅವರು ಇಂಗ್ಲೀಷ್ ಮತ್ತು ಭೂಗೋಳವನ್ನು ಬೋಧಿಸುವರು ಡಿ ಮತ್ತು ಎ ಅವರು ಗಣಿತ ಮತ್ತು ಹಿಂದಿಯನ್ನು ಬೋಧಿಸುವರು ಇ ಮತ್ತು ಬಿ ಅವರು ಇತಿಹಾಸ ಮತ್ತು ಫ್ರೆಂಚನ್ನು ಬೋಧಿಸುವರು ಇವರುಗಳಲ್ಲಿ ಯಾವ ಶಿಕ್ಷಕರು ಅತಿ ಹೆಚ್ಚು ವಿಷಯಗಳನ್ನು ಬೋಧಿಸುವರು ಆಪ್ಷನ್ ಎ ಬಿ ಆಪ್ಷನ್ ಬಿ ಸಿ ಆಪ್ಷನ್ ಸಿ ಇ ಆಪ್ಷನ್ ಡಿ ಡಿ ಇಪ್ಪತ್ತಾರನೇ ಪ್ರಶ್ನೆ ಹದಿನೈದು ಸೇಬು ಹಣ್ಣುಗಳು ಹಾಗೂ ಇಪ್ಪತ್ತು ಕಿತ್ತಳೆ ಹಣ್ಣುಗಳ ಬೆಲೆಯು ಇಪ್ಪತ್ತು ಸೇಬು ಹಣ್ಣುಗಳು ಹಾಗೂ ಹದಿನೈದು ಕಿತ್ತಳೆ ಹಣ್ಣುಗಳ ಬೆಲೆಗೆ ಸಮ ಹಾಗಾದರೆ ಸೇಬು ಹಣ್ಣುಗಳು ಹಾಗೂ ಕಿತ್ತಳೆ ಹಣ್ಣುಗಳ ಬೆಲೆಯನ್ನು ಹೇಗೆ ಹೋಲಿಸುವಿರಿ ಆಪ್ಷನ್ ಎ ಕಿತ್ತಳೆಯು ಸೇಬಿಗಿಂತ ದುಬಾರಿ ಆಪ್ಷನ್ ಬಿ ಸೇಬಿಗಿಂತ ಕಿತ್ತಳೆಯು ದುಬಾರಿ ಆಪ್ಷನ್ ಸಿ ಅವುಗಳ ಬೆಲೆಯ ಬಗ್ಗೆ ಏನೂ ಹೇಳಲಾಗುವುದಿಲ್ಲ ಆಪ್ಷನ್ ಡಿ ಸೇಬು ಹಾಗೂ ಕಿತ್ತಳೆ ಹಣ್ಣುಗಳು ಒಂದೇ ದರ ಹೊಂದಿವೆ ಇಪ್ಪತ್ತೇಳನೇ ಪ್ರಶ್ನೆ ನನ್ನ ಸಹೋದರನ ಹಾಗೂ ನನ್ನ ವಯಸ್ಸನ್ನು ಕೂಡಿದರೆ ಮೂವತ್ತು ಆಗುವುದು ನನ್ನ ಸಹೋದರ ನನಗಿಂತ ನಾಲ್ಕು ವರ್ಷಗಳಷ್ಟು ಚಿಕ್ಕವನಾದರೆ ನನ್ನ ಸಹೋದರನ ವಯಸ್ಸಷ್ಟು ಆಪ್ಷನ್ ಎ ಹದಿನೇಳು ವರ್ಷಗಳು ಆಪ್ಷನ್ ಬಿ ಹದಿನೈದು ವರ್ಷಗಳು ಆಪ್ಷನ್ ಸಿ ಹದಿಮೂರು ವರ್ಷಗಳು ಆಪ್ಷನ್ ಡಿ ಹನ್ನೊಂದು ವರ್ಷಗಳು ಇಪ್ಪತ್ತೆಂಟನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಒಂದು ಉತ್ತಮ ಹೋಲಿಕೆಯಾಗಿದೆ ಲೈಫ್ ಲೈಕ್ ನೈನ್ ಸಿಕ್ಸ್ ತ್ರೀ ಆಪ್ಷನ್ ಎ ನೈನ್ ಏಟ್ ಸಿಕ್ಸ್ ಟು ಆಪ್ಷನ್ ಬಿ ನೈನ್ ಸಿಕ್ಸ್ ಏಟ್ ಟು ಆಪ್ಷನ್ ಸಿ ನೈನ್ ಸಿಕ್ಸ್ ಫೈವ್ ಟೂ ಆಪ್ಷನ್ ಡಿ ನೈನ್ ಸಿಕ್ಸ್ ತ್ರೀ ಟು ಇಪ್ಪತ್ತೊಂಬತ್ತನೇ ಪ್ರಶ್ನೆ ದತ್ತ ಚಿತ್ರದ ದರ್ಪಣ ಪ್ರತಿಬಿಂಬವನ್ನು ಪ್ರತಿನಿಧಿಸುವ ಚಿತ್ರವನ್ನು ಆಯ್ಕೆ ಮಾಡಿ ಫ್ರೆಂಡ್ಸ್ ಇದು ಕೂಡ ಚಿತ್ರ ಇದೆ ಇದನ್ನು ಕರೆಕ್ಟಾಗಿ ನೋಡಿಕೊಂಡು ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮೂವತ್ತನೇ ಪ್ರಶ್ನೆ ಮುಂದೆ ಯಾವುದು ಬರುತ್ತದೆ ಅಂದರೆ ಫ್ರೆಂಡ್ಸ್ ಇದು ಸೀರೀಸ್ ಇದೆ ಮೂರು ಐದು ಎಂಟು ಹದಿಮೂರು ಇಪ್ಪತ್ತೆರಡು ಆಪ್ಷನ್ ಎ ನಲವತ್ತ್ಮೂರು ಆಪ್ಷನ್ ಬಿ ನಲವತ್ತೊಂದು ಆಪ್ಷನ್ ಸಿ ಮೂವತ್ತೊಂಬತ್ತು ಆಪ್ಷನ್ ಡಿ ಮೂವತ್ತೇಳು ಮೂವತ್ತೊಂದನೇ ಪ್ರಶ್ನೆ ನಂತರ ಬರುವ ಸಂಖ್ಯೆ ಯಾವುದು ಅಂತ ಕೊಟ್ಟಿದ್ದಾರೆ ಡಬ್ಲ್ಯೂ ಫೋರ್ ಟಿ ಸೆವೆನ್ ಪಿ ಲೆವೆನ್ ಎನ್ ಫೋರ್ಟೀನ್ ಆಪ್ಷನ್ ಎ ಕ್ಯೂ ಸೆವೆಂಟೀನ್ ಆಪ್ಷನ್ ಬಿ ಜೆ ಟೆನ್ ಆಪ್ಷನ್ ಸಿ ಜೆ ಸೆವೆಂಟೀನ್ ಆಪ್ಷನ್ ಡಿ ಕ್ಯೂ ಟೆನ್ ಮೂವತ್ತೆರಡನೇ ಪ್ರಶ್ನೆ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಫ್ರೆಂಡ್ಸ್ ಇದು ಸಹ ಚಿತ್ರ ನೋಡಿದ್ರೇ ಗೊತ್ತಾಗುತ್ತೆ ಇದರಲ್ಲಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಮುಂದೆ ಯಾವುದು ಬರುತ್ತೆ ಅಂತ ಒಂದು ಒನ್ ಟೈಪ್ ಸೀರೀಸ್ ಥರ ಇದನ್ನು ಸರಿಯಾಗಿ ನೋಡಿ ಆಪ್ಷನ್ನ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮೂವತ್ತ್ ಮೂರನೇ ಪ್ರಶ್ನೆ ಒಂದು ದಾಳದ ಎರಡು ಮುಖಗಳನ್ನು ಚಿತ್ರ ಎ ಮತ್ತು ಬಿ ಯಲ್ಲಿ ತೋರಿಸಲಾಗಿದೆ ನಾಲ್ಕಕ್ಕೆ ವಿರುದ್ಧವಾದ ಮುಖದಲ್ಲಿ ಯಾವ ಸಂಖ್ಯೆಯು ಕಾಣಿಸಿಕೊಳ್ಳುವುದು ಆಪ್ಷನ್ ಎ ಸಿಕ್ಸ್ ಆಪ್ಷನ್ ಬಿ ಒನ್ ಆಪ್ಷನ್ ಸಿ ಟೂ ಆಪ್ಷನ್ ಡಿ ಝೀರೋ ಮೂವತ್ತ್ನಾಲ್ಕನೇ ಪ್ರಶ್ನೆ ಕೊಳದಲ್ಲಿ ದತ್ತಚಿತ್ರದ ಪ್ರತಿಬಿಂಬವನ್ನು ಕೊಟ್ಟಿರುವ ಚಿತ್ರಗಳಲ್ಲಿ ಪತ್ತೆ ಮಾಡಿ ಫ್ರೆಂಡ್ಸ್ ಇದು ಕೂಡ ಚಿತ್ರ ಇದೆ ಇದನ್ನು ನೋಡಿ ಕರೆಕ್ಟಾಗಿ ಆನ್ಸರ್ ಮಾಡಿ ಮೂವತ್ತೈದನೇ ಪ್ರಶ್ನೆ ಧೂಳನ್ನು ಗಾಳಿ ಎಂದು ಕರೆದರೆ ಗಾಳಿಯನ್ನು ಬೆಂಕಿ ಎಂದು ಬೆಂಕಿಯನ್ನು ನೀರೆಂದು ನೀರನ್ನು ಬಣ್ಣವೆಂದು ಬಣ್ಣವನ್ನು ಮಳೆಯೆಂದು ಮತ್ತು ಮಳೆಯನ್ನು ಧೂಳೆಂದು ಕರೆದರೆ ಮೀನುಗಳು ಎಲ್ಲಿ ವಾಸಿಸುತ್ತವೆ ಆಪ್ಷನ್ ಎ ಬಣ್ಣ ಆಪ್ಷನ್ ಬಿ ಧೂಳು ಆಪ್ಷನ್ ಸಿ ನೀರು ಆಪ್ಷನ್ ಡಿ ಬೆಂಕಿ ಮೂವತ್ತಾರನೇ ಪ್ರಶ್ನೆ ಈ ಕೆಳಗೆ ನೀಡಲಾಗಿರುವ ಚಿತ್ರದಲ್ಲಿ ಆರ್ ಎಂಬುದು ವ್ಯಾಪಾರಿಗಳನ್ನು ಎಸ್ ಎಂಬುದು ಶ್ರೀಮಂತರನ್ನು ಟಿ ಎಂಬುದು ಪ್ರಾಮಾಣಿಕರನ್ನು ಪ್ರತಿನಿಧಿಸುತ್ತದೆ ಇದರಲ್ಲಿ ಪ್ರಾಮಾಣಿಕ ಶ್ರೀಮಂತರನ್ನು ಯಾವ ಸಂಖ್ಯೆಯು ಸೂಚಿಸುತ್ತದೆ ಆಪ್ಷನ್ ಎ ಮೂರು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ಐದು ಆಪ್ಷನ್ ಡಿ ನಾಲ್ಕು ಮೂವತ್ತೇಳನೇ ಪ್ರಶ್ನೆ ಮೊದಲೆರಡು ಪದಗಳು ಪ್ರಶ್ನೆ ಜೋಡಿಗಳು ಇದರ ಮುಂದೆ ನಾಲ್ಕು ಪದ ಜೋಡಿಗಳನ್ನು ನೀಡಲಾಗಿದೆ ಪ್ರಶ್ನಾ ಜೋಡಿಯ ಸಂಬಂಧವನ್ನು ಪ್ರತಿನಿಧಿಸುವ ಪದ ಜೋಡಿಯನ್ನು ಗುರುತಿಸಿ ಕೈಗವಚ ಕೈ ಆಪ್ಷನ್ ಎ ಕಿಸೆ ಕೋಟು ಆಪ್ಷನ್ ಬಿ ಟೈ ಶರ್ಟು ಆಪ್ಷನ್ ಸಿ ಶೂ ಶೂದಾರ ಆಪ್ಷನ್ ಡಿ ಸಾಕ್ಸ್ ಕಾಲು ಮೂವತ್ತೆಂಟನೇ ಪ್ರಶ್ನೆ ಅಂಜಲಿ ರಾಜೇಂದರ್ ಮತ್ತು ರವರುಗಳು ಶ್ರೀಮತಿ ಮತ್ತು ಶ್ರೀ ರವರ ಮಕ್ಕಳು ಅಶೋಕ್ ಮತ್ತು ಗೀತಾ ಇವರು ಸೋದರ ಸೋದರಿಯರು ಗೀತಾ ರಾಜೇಂದರ ಪುತ್ರಿ ಅಂಜಲಿಯವರು ಅಶೋಕ್ಗೆ ಏನಾಗಬೇಕು ಆಪ್ಷನ್ ಎ ಸೋದರತ್ತೆ ಆಪ್ಷನ್ ಬಿ ತಾಯಿ ಆಪ್ಷನ್ ಸಿ ಸಹೋದರಿ ಆಪ್ಷನ್ ಡಿ ಅಜ್ಜಿ ಮೂವತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಯಾವ ನಕ್ಷೆಯು ಶಾಲಾ ಶಿಕ್ಷಕರು ಉದ್ಯೋಗಿಗಳು ಮತ್ತು ಪದವೀಧರ ಸಂಬಂಧವನ್ನು ಅತ್ಯುತ್ತಮವಾಗಿ ಪ್ರತಿನಿಧಿಸುತ್ತದೆ ಫ್ರೆಂಡ್ಸ್ ಇದು ಚಿತ್ರ ಸಹ ಚಿತ್ರ ಇದೆ ಇದನ್ನು ಕರೆಕ್ಟಾಗಿ ನೋಡಿ ಆನ್ಸರ್ನ ಕಮೆಂಟ್ ಮಾಡಿ ನಲವತ್ತನೇ ಪ್ರಶ್ನೆ ರಘುವಿನ ವಯಸ್ಸು ರಾಜೇಶನ ವಯಸ್ಸಿಗಿಂತ ಮೂರೂ ರಷ್ಟಾಗಿದೆ ಹನ್ನೆರಡು ವರ್ಷಗಳ ನಂತರ ರಾಜೇಶ್ ಮತ್ತು ರಘುವಿನ ವಯಸ್ಸುಗಳ ಅನುಪಾತ ಒಂದು ಅನುಪಾತ ಎರಡು ಆಗುತ್ತದೆ ಹಾಗಾದರೆ ರಘುವಿನ ಈಗಿನ ವಯಸ್ಸು ಎಷ್ಟು ಆಪ್ಷನ್ ಎ ಐವತ್ನಾಲ್ಕು ವರ್ಷಗಳು ಆಪ್ಷನ್ ಬಿ ಮೂವತ್ತಾರು ವರ್ಷಗಳು ಆಪ್ಷನ್ ಸಿ ಇಪ್ಪತ್ನಾಲ್ಕು ವರ್ಷಗಳು ಆಪ್ಷನ್ ಡಿ ನೂರ ನಲ್ವತ್ನಾಲ್ಕು ವರ್ಷಗಳು ನಲವತ್ತೊಂದನೇ ಪ್ರಶ್ನೆ ಒಂದು ಸಂಕೇತ ವ್ಯವಸ್ಥೆಯಲ್ಲಿ ಏಳು ಒಂದು ನಾಲ್ಕು ಐದು ಸೊನ್ನೆ ಅನ್ನು ಪಿ ಕ್ಯೂ ಎಸ್ ಆರ್ ಟಿ ಎಂದು ಸಂಕೇತಿಸಲಾಗುತ್ತದೆ ಮತ್ತು ಎಂಟು ಎರಡು ಮೂರು ಆರು ಒಂಬತ್ತು ಅನ್ನು ಎ ಡಿ ಬಿ ಸಿಇ ಎಂದು ಸಂಕೇತಿಸಲಾಗುತ್ತದೆ ಹಾಗಾದರೆ ಒಂದು ಮೂರು ಐದು ಎಂಟು ಒಂಬತ್ತನ್ನು ಹೇಗೆ ಸಂ ಸಂಕೇತಿಸಲಾಗುತ್ತದೆ ಆಪ್ಷನ್ ಎ ಕ್ಯೂ ಬಿ ಎಸ್ ಎ ಇ ಆಪ್ಷನ್ ಬಿ ಕ್ಯೂ ಬಿ ಎ ಇ ಎಸ್ ಆಪ್ಷನ್ ಸಿ ಕ್ಯೂ ಎಸ್ ಬಿ ಎ ಇ ಆಪ್ಷನ್ ಡಿ ಕ್ಯೂ ಇ ಬಿ ಇ ಎಸ್ ನಲವತ್ತೆರಡನೇ ಪ್ರಶ್ನೆ ಯಾವ ಅಕ್ಷರವು ಪ್ರಶ್ನಾರ್ಥಕ ಚಿಹ್ನೆಯನ್ನು ಸ್ಥಳಾಂತರಿಸಬಲ್ಲದು ಎಚ್ ಎಂ ಸಿ ಜೆ ಎನ್ ಎಫ್ ಎಲ್ ಒ ಕ್ವಶನ್ ಮಾರ್ಕ್ ಇದೆ ಫ್ರೆಂಡ್ಸ್ ಆಪ್ಷನ್ ಎ ಎಚ್ ಆಪ್ಷನ್ ಬಿ ಜಿ ಆಪ್ಷನ್ ಸಿ ಒಂದು ಆಪ್ಷನ್ ಡಿ ಕ್ಯೂ ನಲ್ವತ್ಮೂರನೇ ಪ್ರಶ್ನೆ ಒಂದು ಕುಟುಂಬದಲ್ಲಿ ಎ ಬಿ ಸಿ ಡಿ ಇ ಮತ್ತು ಎಫ್ ಎಂಬ ಆರು ಜನ ಸದಸ್ಯರುಗಳಿದ್ದಾರೆ ಬಿ ಯು ಸಿ ಯ ಮಗ ಆದರೆ ಸಿ ಯು ಬಿಯ ತಾಯಿಯಲ್ಲ ಎ ಮತ್ತು ಸಿ ದಂಪತಿಗಳು ಇ ಯು ಸಿ ಯ ಸಹೋದರ ಡಿ ಯು ಎ ಯ ಮಗಳು ಎಫ್ನು ಎ ಎ ಎಸ್ ಸಹೋದರ ಈ ಕುಟುಂಬದಲ್ಲಿ ಇರುವ ಒಟ್ಟು ಮಹಿಳಾ ಸದಸ್ಯರುಗಳು ಎಷ್ಟು ಆಪ್ಷನ್ ಎ ಮೂರು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಒಂದು ಆಪ್ಷನ್ ಡಿ ಎರಡು ನಲವತ್ನಾಲ್ಕನೇ ಪ್ರಶ್ನೆ ಚುನಾವಣೆಯಲ್ಲಿ ಡ್ಯಾಶ್ ಅತ್ಯಗತ್ಯ ಆಪ್ಷನ್ ಎ ಅಭ್ಯರ್ಥಿಗಳು ಆಪ್ಷನ್ ಬಿ ಭಾಷಣ ಆಪ್ಷನ್ ಸಿ ಮತದಾನದ ಯಂತ್ರ ಆಪ್ಷನ್ ಡಿ ಪೋಸ್ಟರ್ಗಳು ನಲವತ್ತೈದನೇ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ಸರಣಿಯಲ್ಲಿ ಪಿ ಎನ್ನು ಮೊದಲು ಹಾಗೂ ಸಿ ಎನ್ನು ನಂತರದಲ್ಲಿ ಹೊಂದಿರುವ ಎಗಳ ಸಂಖ್ಯೆ ಎಷ್ಟು ಸಿ ಎ ಪಿ ಡಿ ಎ ಪಿ ಎ ಸಿ ಎಫ್ ಪಿ ಎ ಬಿ ಸಿ ಎ ಪಿ ಡಿ ಎ ಪಿ ಸಿ ಸಿ ಎ ಪಿ ಆಪ್ಷನ್ ಎ ಎರಡು ಆಪ್ಷನ್ ಬಿ ಮೂರು ಆಪ್ಷನ್ ಸಿ ನಾಲ್ಕು ಆಪ್ಷನ್ ಡಿ ಒಂದು ನಲವತ್ತಾರನೇ ಪ್ರಶ್ನೆ ಒಂದು ತಿಂಗಳಿನಲ್ಲಿ ದಿನಾಂಕ ಐದು ಭಾನುವಾರದ ನಂತರ ನಾಲ್ಕು ದಿನಗಳಲ್ಲಿ ಕಂಡುಬಂದರೆ ಅದೇ ತಿಂಗಳಿನ ದಿನಾಂಕ ಹದಿನೇಳಕ್ಕೆ ಯಾವ ದಿನವಾಗಿರುತ್ತದೆ ಆಪ್ಷನ್ ಎ ಮಂಗಳವಾರ ಆಪ್ಷನ್ ಬಿ ಬುಧವಾರ ಆಪ್ಷನ್ ಸಿ ಸೋಮವಾರ ಆಪ್ಷನ್ ಡಿ ಭಾನುವಾರ ನಲವತ್ತೇಳನೇ ಪ್ರಶ್ನೆ ಲಿಮಿಟ್ ಎಂಬುದನ್ನು ಒ ಆರ್ ಎನ್ ಆರ್ ಜಿ ಎಂದು ಸಂಕೇತಿಸಿದರೆ ಹೈ ಎಂಬುದನ್ನು ಡ್ಯಾಷ್ ಎಂದು ಸಂಕೇತಿಸಬಹುದು ಆಪ್ಷನ್ ಎ ಎಸ್ ಟಿ ಆರ್ ಎಸ್ ಆಪ್ಷನ್ ಬಿ ಆರ್ ಟಿ ಎಚ್ ಆರ್ ಆಪ್ಷನ್ ಸಿ ಎಸ್ ಆರ್ ಟಿ ಎಸ್ ಆಪ್ಷನ್ ಡಿ ಆರ್ ಎಸ್ ಟಿ ಆರ್ ನಲ್ವತ್ತೆಂಟನೇ ಪ್ರಶ್ನೆ ಮುಂದೆ ಯಾವುದು ಬರುತ್ತದೆ ಫ್ರೆಂಡ್ಸ್ ಇಲ್ಲಿ ಒಂದು ಅಂತ ಬರೆದು ಅದರ ಕೆಳಗಡೆ ಬಾಕ್ಸಲ್ಲಿ ಎ ಅಂತ ಬರೆದಿದ್ದಾರೆ ಡಿ ಅಂತ ಬರೆದು ಅದರ ಕೆಳಗಿನ ಬಾಕ್ಸಲ್ಲಿ ನಾಲ್ಕು ಬರೆದಿದ್ದಾರೆ ಒಂಬತ್ತು ಅದರ ಕೆಳಗಿನ ಬಾಕ್ಸಲ್ಲಿ ಒಂದು ಪಿ ಅದರ ಕೆಳಗಿನ ಬಾಕ್ಸಲ್ಲಿ ಹದಿನಾರು ಮುಂದೆ ಕ್ವಶನ್ ಮಾರ್ಕ್ಸ್ ಇದೆ ಆಪ್ಷನ್ ಎ ಟ್ವೆಂಟಿ ಫೈವ್ ಅದರ ಕೆಳಗಿನ ಬಾಕ್ಸಲ್ಲಿ ವಾಯ್ ಆಪ್ಷನ್ ಬಿ ಇಪ್ಪತ್ತಾರು ಅದರ ಕೆಳಗಿನ ಬಾಕ್ಸಲ್ಲಿ ಜಡ್ ಆಪ್ಷನ್ ಸಿ ಮೇಲ್ಗಡೆ ಜಡ್ ಇದೆ ಅದರ ಕೆಳಗಿನ ಬಾಕ್ಸಲ್ಲಿ ಇಪ್ಪತ್ತಾರು ಆಪ್ಷನ್ ಡಿ ಮೇಲ್ಗಡೆ ವಾಯ್ ಅಂತ ಇದೆ ಅದರ ಕೆಳಗಿನ ಬಾಕ್ಸಲ್ಲಿ ಇಪ್ಪತ್ತೈದು ನಲ್ವತ್ತೊಂಬತ್ತನೇ ಪ್ರಶ್ನೆ ಗುಂಪಿಗೆ ಸೇರದೇ ಇರುವುದನ್ನು ಪತ್ತೆ ಹಚ್ಚಿ ಆಪ್ಷನ್ ಎ ಸ್ಮಾಲ್ ಎ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಇ ಕ್ಯಾಪಿಟಲ್ ಎಫ್ ಸ್ಮಾಲ್ ಐ ಸ್ಮಾಲ್ ಜೆ ఆప్షన్ బి స్మాల్ బి క్యాపిటల్ సి క్యాపిటల్ ఎఫ్ క్యాపిటల్ జి స్మాల్ జే స్మాల్ కే ఆప్షన్ సి స్మాల్ పి క్యాపిటల్ క్యూ క్యాపిటల్ టీ క్యాపిటల్ యు స్మాల్ వై స్మాల్ జెడ్ ఆప్షన్ డి స్మాల్ టీ క్యాపిటల్ యు క్యాపిటల్ ఎక్స్ క్యాపిటల్ వై స్మాల్ బి స్మాల్ సి ఐవత్య ప్రశ్న రాధా సునీతాగింద చిక్కవరు అనే రీటార్ అవరిగిందొడ్డవరు రీటార్ అవరు గీతారింత దొడ్డవరు ಶ್ಯಾಮ್ ರೀಟಾಗಿಂತ ದೊಡ್ಡವರು ಆದರೆ ರಾಧಾಗಿಂತ ಚಿಕ್ಕವರು ಇದರಲ್ಲಿ ಅತ್ಯಂತ ಚಿಕ್ಕವರು ಯಾರು ಇವರಲ್ಲಿ ಅತ್ಯಂತ ಚಿಕ್ಕವರು ಯಾರು ಅಂತ ಕೇಳಿದ್ದಾರೆ ಆಪ್ಷನ್ ಎ ಶ್ಯಾಮ್ ಆಪ್ಷನ್ ಬಿ ಗೀತಾ ಆಪ್ಷನ್ ಸಿ ಸುನೀತಾ ಆಪ್ಷನ್ ಡಿ ರೀಟಾ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ತಾರ್ಕಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಐವತ್ತೊಂದರಿಂದ ನೂರರವರೆಗಿನ ಬೋಧನಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಆಲ್ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಅಂತ ಹೇಳ್ತಾ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಬೆಲ್ಲೈಕಾನ್ ಪ್ರೆಸ್ ಮಾಡೋದರ ಮುಖಾಂತರ ನನ್ನೆಲ್ಲ ಅಪ್ಡೇಟೆಡ್ ವೀಡಿಯೋಗಳ ನೋಟಿಫಿಕೇಶನ್ ಪಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ಮಹತ್ವದ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್